ಲೋಕಸಭೆಯಲ್ಲಿ ಜನ ಬಿಜೆಪಿಗೆ ಭಿಕ್ಷಾ ಕೊಟ್ಟಿದ್ರು, ಅದರಿಂದ ಚೇತರ್ಸ್ಕೊಳಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿಯವರು ಎದೆ ಉಬ್ಬಿಸಿ ನಡೆಯುವ ಶೈಲಿ ಬದಲಾಗಿದೆ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಬಳಿ ಕೈಮುಗಿದು ಪ್ರೀತಿಯಿಂದ NDA ಸಮ್ಮಿಲನ, ಸ್ನೇಹ ಸಮ್ಮಿಲನ ನಡೀತಿದೆ. ಈಗ ಮುಂಬರುವ ಒಂದು ಚುನಾವಣೆ ಮಹಾರಾಷ್ಟ್ರ 48 ಲೋಕಸಭಾ ಕ್ಷೇತ್ರ ಬರುತ್ತೆ ಅಲ್ಲಿ, ಆ ಒಂದು ರಾಜ್ಯದಲ್ಲಿ. ಅಲ್ಲೇನು ದೊಡ್ಡ ನಡೆ ಆಗಿದ್ದು BJP ಅವ್ರಿಗೆ UP ಲಿ ದೊಡ್ಡ ನಡೆ ಆಯಿತು. ಅಟ್ ದಿ ಸೇಮ್ ಟೈಮ್ ಮಹಾರಾಷ್ಟ್ರ ಕೂಡ ಕೈಕೊಟ್ರು ಜನ. ಈಗ ಇನ್ನು 3 ತಿಂಗಳಲ್ಲಿ ವಿಧಾನಸಭೆ ಚುನಾವಣೆ ಇದೆ ಮಹಾರಾಷ್ಟ್ರದಲ್ಲಿ, ಹರಿಯಾಣ ಹೀಗೆ. ಮಹಾರಾಷ್ಟ್ರದಲ್ಲಿ BJP, NCP, ಅಜಿತ್ ಪವಾರ್ ಬಣ, ಶಿವಸೇನೆ, ಶಿಂದೆ ಬಣ ಸೇರ್ಕೊಂಡು ಸರ್ಕಾರ ಮಾಡ್ತವರೆ. ಶಿಂದೆ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಸಕಾಲ್ ಅನ್ನೋ ಸಂಸ್ಥೆ ಸರ್ವೆ ಮಾಡಿದೆ. ಈ ಸರ್ವೆಯಲ್ಲಿ BJP ಗೆ ಮತ್ತೊಂದು ಬಿಗ್ ಶಾಕ್. ಯಾಕೆ ಅಂದರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ BJP ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ಲ. ಕಾಂಗ್ರೆಸ್ಸು, NCP, ಶರದ್ ಪವಾರ್ ಬಣ, ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಅಧಿಕಾರಕ್ಕೆ ಬರುತ್ತೆ ಅಂತ ಸರ್ವೆ ಹೇಳ್ತಿದೆ. ಸರ್ವೆ ಕಾಂಗ್ರೆಸ್ಗೆ ಖುಷಿ ಕೊಟ್ಟಿದೆ, BJP ಗೆ ಕಸಿವಿಸಿ ಆಗ್ತದೆ. ಈಗ ಬಿದ್ದಿರೋ ಹೊಡೆತಕ್ಕೆ ಮುಲಾಮ ಕಳಕ್ಕಾಗ್ತಾ ಇಲ್ಲ, ಆ ಮಟ್ಟಿಗೆ ಪೇನ್ ಆಗಿದೆ BJP ಅವ್ರಿಗೆ. ಮಹಾರಾಷ್ಟ್ರ ಅನ್ನೋ ದೊಡ್ಡ ರಾಜ್ಯವನ್ನು ಕಳ್ಕೊಬಿಟ್ರೆ ಏನಪ್ಪ ಕತೆ ಅನ್ನೋ ಚರ್ಚೆ ಶುರುವಾಗಿದೆ. ಸರ್ವೆಯನ್ನು ಕಾಂಗ್ರೆಸ್ ಅವರೇ ನಂಬಲ್ಲ, ಆದರೆ ಅವ್ರಿಗೆ ಸರ್ವೆ ಲಾಭ ಆಗೋದಾರೆ ಖುಷಿಯಾಗಿರ್ತಾರೆ, ನಂಬ್ತಾರೆ. ಸೊ ಹಾಗಾಗಿ ನಂಬ್ತಿದ್ದಾರೆ. ಸಹಜವಾಗಿ BJP ಮೈತ್ರಿಕೂಟಕ್ಕೆ ಆಡಳಿತ ವಿರೋಧಿ ಅಲೆ ಇದೆ ಮಹಾರಾಷ್ಟ್ರದಲ್ಲಿ. ಅದರ ಫಲಿತಾಂಶ ಲೋಕಸಭೆಯಲ್ಲಿ ಆಗಲೇ ಬಂದಿದೆ. ಲೋಕಸಭೆಯಲ್ಲಿ NCP ಅಜಿತ್ ಪವಾರ್ ಬಣ ಒಂದೇ ಸೀಟು, ಶಿವಸೇನೆ ಒರಿಜಿನಲ್ ಅಲ್ಲ, ಉದ್ಧವ್ ಠಾಕ್ರೆಗಿಂತ ಶಿಂದೆ ಬಣ ಇನ್ನೂ ಕಡಿಮೆ ಇದೆ. BJP 23 MP ಇದ್ದವರು 10 ಕುಸ್ತೋಗ್ಬಿಟ್ಟಿದ್ದಾರೆ, ಅರ್ಧಕ್ಕರ್ಧ ಸೋಲು. ಸೊ ಹೀಗಾಗಿ ಲೋಕಸಭೆಯಲ್ಲೇ ನರೇಂದ್ರ ಮೋದಿ ಮುಖ ನೋಡೇ ಓಟ್ ಹಾಕಿಲ್ಲ ಮಹಾರಾಷ್ಟ್ರದ ಜನ. ಇನ್ನು ಶಿಂದೆ ಮುಖ ನೋಡಿ, ಫಡ್ನವೀಸ್ ಮುಖ ನೋಡಿ, ಅಜಿತ್ ಪವಾರ್ ಮುಖ ನೋಡಿ ಓಟ್ ಹಾಕ್ತಾರೆ. ಯಾವಾಗ ಬೇಕಾದ್ರೂ ಓಡೋಗ್ಬೋದು ಅಜಿತ್ ಪವಾರ್ ಮತ್ತೆ ಶರದ್ ಪವಾರ್ ಹತ್ರ, ಯಾವಾಗ ಬೇಕಾದ್ರೂ ಓಡೋಗ್ಬೋದು ಮತ್ತೆ ಶಿಂದೆ ಅವರು ಶಿವಸೇನೆ ಉದ್ಧವ್ ಠಾಕ್ರೆ ಇದ್ರ ಹತ್ರ. BJP ಶಿವಸೇನೆಯನ್ನು ಒಡೆದು NCP ಅನ್ನು ಒಡೆದು ಸಾಧಿಸಿದ್ದೇನು ಅನ್ನೋ ಪ್ರಶ್ನೆ ಲೋಕಸಭೆಯಲ್ಲಿ ಗೊತ್ತಾಗಿದೆ. ವಿಷಯ ಏನು ಅಂದರೆ, ಈ ಸರ್ವೆ ಪ್ರಕಾರ 288 ಕ್ಷೇತ್ರ ಬರುತ್ತೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ. ಇಂಡಿಯಾ ಮೈತ್ರಿಕೂಟ 139 ಸ್ಥಾನ, ಶಿಂದೆ ನೇತೃತ್ವದ NDA ಮೈತ್ರಿ ಸರ್ಕಾರಕ್ಕೆ 140 ಅನ್ನೋದಿದೆ. 9 ಕ್ಷೇತ್ರಗಳು ಪಕ್ಷೇತರ ಗೆಲ್ಲಬಹುದು ಅನ್ನೋದಿದೆ. ಒಂಥರ ವಿಚಿತ್ರ ಇದು, ವಿಚಿತ್ರ. ಇಲ್ಲಿ 81,529 ಜನರಿಂದ ಅಭಿಪ್ರಾಯ ಸಂಗ್ರಹ ಮಾಡಿದಾರಂತೆ. 10 ಕೋಟಿಗೂ ಮೇಲೂ ಜನಸಂಖ್ಯೆ ಇತ್ತಲ್ಲಿ, ಆದರೆ 81,000 ಸ್ಯಾಂಪಲ್ ಇಟ್ಕೊಂಡು ಆಟಾಡ್ತಾವ್ರು ಇವರು. NDA ನಡೆಗೆ ಮೈತ್ರಿಯೇ ಕಾರಣ ಅಂತ ಸಕಾಲ್ ಸರ್ವೆ ಹೇಳ್ತಿದೆ. 48.7% ಮತದಾರರು ಮಹಾವಿಕಾಸ್ ಅಗಾಡಿ ಪರ ಇದ್ದಾರೆ. 33.1% ಮತದಾರರು ಮಹಾಯುತಿಯ ಪರ. ತಟಸ್ವಾಗಿ 13% ಜನ ಅವರೇ. ಇನ್ನು 4.9% ಯಾರನ್ನೂ ಬೆಂಬಲಿಸಲ್ಲ ಅನ್ನೋದು ಈ ಸರ್ವೆಯಿಂದ. ಅದು 81,000 ಸ್ಯಾಂಪಲ್ ಕಡಿಮೆ, ಬಟ್ ಇಂಪ್ಯಾಕ್ಟ್ ಅದೇ ಇರೋದು. ಯಾರಿಗೆಷ್ಟು ಸ್ಥಾನ ಸೀಟ್ಗಳು ಅಂದಾಗ, ಸರ್ಕಾರ ರಚನೆಗೆ 144 ಸ್ಥಾನ ಬೇಕು. BJP 95 ಸೀಟ್ ಗೆಲ್ಲತ್ತೆ, 25.5 ವೋಟ್ ಶೇರ್ ಬರುತ್ತೆ. ಶಿವಸೇನೆ ಸಿಂಧೆ ಬಣ ಒಂದು 22 ಸೀಟ್ ಗೆಲ್ತಾರೆ, ಶೇಕಡ 6% ಮತ. NCP ಅಜಿತ್ ಬಣ 18 ಸೀಟ್ ಗೆಲ್ಲತ್ತೆ, 14% ವೋಟ್ ಶೇರ್ ಅಂತಿದೆ. ಬಟ್ ಇದೊಂಥರ ವಿಚಿತ್ರ, 6% ಮತ ಪಡೆಯೋ ಸಿಂಧೆ ಬಣ 27 ಸೀಟ್ ಗೆಲ್ಲತ್ತಂತೆ, 14% ಮತ ಪಡೆಯೋ ಅಜಿತ್ ಬಣ 18 ಸೀಟ್ ಗೆಲ್ಲತ್ತಂತೆ. ಇನ್ನು ಕಾಂಗ್ರೆಸ್ 67 ಸೀಟ್ ಗೆಲ್ಲತ್ತೆ, 24% ಮತ ಪ್ರಮಾಣ ಸಿಗುತ್ತೆ. NCP ಪವಾರ್ ಬಣ 41 ಸೀಟ್ ಗೆಲ್ಲತ್ತೆ, ಅದು ಶೇಕಡ 14% ಮತ ಪ್ರಮಾಣ. ಒಂಥರ ವಿಚಿತ್ರವಾದಂಥ ಸರ್ವೆ ಇದು. ನಾನು ಕರ್ನಾಟಕದವನಾದರೂ ಸ್ವಲ್ಪ ಮಹಾರಾಷ್ಟ್ರ ಸರ್ವೆ ಬಗ್ಗೆ ಒಂದು ಸ್ವಲ್ಪ ಡೌಟ್ಗಳು. 14% NCP ಶರದ್ ಪವಾರ್ ಬಣಕ್ಕೂ ಅಷ್ಟೇ ವೋಟ್ ಶೇರು, ಅಜಿತ್ ಪವಾರ್ ಬಣಕ್ಕೂ 14% ಅಂತೆ. ಅವ್ರಿಗಾದರೆ ಅವ್ರಿಗೆ 18 ಸೀಟು, ಇವ್ರಿಗೆ 41 ಸೀಟು. ಶಿವಸೇನೆ ಉದ್ಧವ್ ಬಣಕ್ಕೆ ಉದ್ಧವ್ ಠಾಕ್ರೆ ಬಣಕ್ಕೆ 31 ಸೀಟು, ಶೇಕಡ 11% ಮತ. ಬಟ್ ಏನು ಅಂದರೆ ಮುಖ್ಯಮಂತ್ರಿ ಯಾರಾಗಬೇಕು ಅಂದರೆ ವಿಚಿತ್ರ. ದೇವೇಂದ್ರ ಫಡ್ನವೀಸ್ಗೆ 22.4, ಉದ್ಧವ್ ಠಾಕ್ರೆಗೆ ಶೇಕಡ 22.4, ಅಂದರೆ ಇಬ್ಬರು ಈಕ್ವಲ್ ಟೈ ಆಗ್ಬಿಟ್ಟೈತೆ. ಇಲ್ಲ ಏಕನಾಥ್ ಶಿಂದೆ ಶೇಕಡ 14.5%. ಬಟ್ ಒಂದು ವಿಷಯ ಏನು ಅಂದರೆ, ಈ ಸರ್ವೆ ಬಗ್ಗೆ ಹೆಚ್ಚಿನದಾಗಿ ಈ ನಂಬರು ಇವೆಲ್ಲ ನೋಡ್ತಾ ಇದ್ರೆ, ವೋಟ್ ಶೇರು ಮತ್ತು ಸೀಟ್ ಇವೆಲ್ಲ ನೋಡ್ತಿದ್ರೆ, 81,000 ಸ್ಯಾಂಪಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಅಕ್ಯುರೇಸಿ ಬಗ್ಗೆ ಡೌಟ್ ಇದೆ ನನಗೆ. ಸರಿ, ಅಕ್ಯುರೇಸಿ ಬಗ್ಗೆ ಡೌಟ್ ಇದೆ. ಬಂದ್ಬಿಡ್ತೀನಿ ವಿನಾಯಕ್, ಅಕ್ಯುರೇಸಿ ಬಗ್ಗೆ ಡೌಟ್ ಇದೆ. ಎರಡನೇದು,
ಆದರೆ ಲೋಕಸಭೆಯ ಫಲಿತಾಂಶ ನೋಡಿದ್ರೆ ಬಿಜೆಪಿ ಮೈತ್ರಿಕೂಟ 100 ದಾಟಲ್ಲ ಅಂತ. ಲೋಕಸಭೆ ಫಲಿತಾಂಶದ ಪ್ರಕಾರ ಎಮ್ ಎಲ್ ಎ ಸೆಗ್ಮೆಂಟ್ ಬರುತ್ತಲ್ಲ, ಅದ್ರಲ್ಲಿ 100 ದಾಟಿಲ್ಲ. ಸೊ ಹಾಗಾಗಿ ಸ್ವಲ್ಪ ತೇಪೆ ಸಾರ್ಸಂಗೇನೋ ಇದ್ದಂಗೆ ಐತೆ. ಬಟ್ ಕ್ಲಿಯರ್ ಕಟ್ಟಾಗಿ ಎನ್ ಡಿ ಎಗಿಂತ INDIA ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಮುನ್ನಡೆ ಇರೋದು ಓಪನ್ ಸೀಕ್ರೆಟ್. ಅದನ್ನು ಶಿವಕುಮಾರ್ ಹೇಳಬೇಕಾಗಿಲ್ಲ, ಸಕಾಲವನ್ನು ಹೇಳಬೇಕಾಗಿಲ್ಲ, ಮತ್ತೊಬ್ಬ ಹೇಳಬೇಕಾಗಿಲ್ಲ. ಎಸ್ ವಿನಾಯಕ್, ಏನು ಹೇಳ್ತಾ ಇದ್ರಿ ನೀವು? ಸರ್, ಇದು ಸಮೀಕ್ಷೆ ಅನ್ನುವಂಥದ್ದು 81,000 ಜನರ ಸ್ಯಾಂಪಲ್ ತೊಗೊಂಡಿದ್ದಾರೆ. ಇದು ಎಷ್ಟು ಹತ್ತಿರ ಹೋಗುತ್ತೋ ಎಷ್ಟು ದೂರ ಆಗುತ್ತೋ ಅನ್ನೋದು ಈಗಿನ ಲೆಕ್ಕಾಚಾರ ಅಲ್ಲ. ಯಾಕಂದರೆ ಎಲೆಕ್ಷನ್ ಇನ್ನು 3 ತಿಂಗಳಿದೆ. 3 ತಿಂಗಳಲ್ಲಿ ಜನರು ಮೈಂಡ್ ಸೆಟ್ ಯಾವ ಬೇಕಾದ್ರೂ ಚೇಂಜ್ ಆಗ್ಬೋದು, ಯಾವ ಬೇಕಾದ್ರೂ ಇಲ್ಲ. ಯಾಕಂದರೆ ಇನ್ನೊಂದು 2 ತಿಂಗಳಲ್ಲಿ ಸರ್ಕಾರ ಮಹತ್ವದ ಯೋಜನೆಗಳನ್ನು ಪ್ರಕಟ ಮಾಡ್ಬೋದು, ಆ ಮೂಲಕ ಮತಗಳನ್ನು ಸೆಳೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಇರುತ್ತೆ. ಅಂದರೆ ನಾವು ದಾವಣಗೆರೆ ಲೋಕಸಭಾ ಕ್ಷೇತ್ರ ನೋಡಿವಿ, ಸಖತ್ ಟಫ್ ಇತ್ತು. ಬಟ್ ಕೊನೆ ಹಂತದಲ್ಲಿ ಒಂದು 20,000 ಅಂತರದಿಂದ ಕಾಂಗ್ರೆಸ್ ಗೆಲ್ತು. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಒಂದಿಷ್ಟು ಕ್ಷೇತ್ರಗಳಿದ್ದಾವೆ, ಟಫ್ ಫೈಟ್ ಇರುತ್ತೆ. ಆ ಕ್ಷೇತ್ರದಲ್ಲಿ ಒಂದಿಷ್ಟು ಏನಾರ ಯೋಜನೆಗಳು ಕೊಟ್ಟು ಮತಗಳನ್ನು ಸೆಳೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಬಟ್ ಇನ್ನೊಂದೇನಂದರೆ, ಈ BJP ಅಧಿಕಾರದ ಹಪಾಪಿಗೆ ಬಿದ್ದು ಅಂದರೆ ಅಲ್ಲಿನ ಒಂದು ಸರ್ಕಾರವನ್ನು ಕೊನೆಗಣಿಸಬೇಕು, ಅಂದರೆ ಕೊನೆ ಸರ್ಕಾರವನ್ನು ಅನ್ನುವಂತಹ ನಿಟ್ಟಿನಲ್ಲಿ ಇನ್ನು ಶಿಂದೆ ಅವರು ಮತ್ತು ಅಜಿತ್ ಪವಾರ್ ಬಣವನ್ನು ಸೇರಿಕೊಂಡು ಸರ್ಕಾರ ರಚನೆ ಮಾಡಿದರು. ಒಂದು ವೇಳೆ ಏನಾದರೂ ಇದೇ BJP ಸೈಲೆಂಟ್ ಆಗಿದ್ದರೆ ಒಂದು 2-3 ವರ್ಷಗಳ ಕಾಲ, ಇವತ್ತು ಅಧಿಕಾರಕ್ಕೆ ಬರೋ ಚಾನ್ಸಸ್ ಕೂಡ ಹೆಚ್ಚಿತ್ತು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇದೆ ಸರ್ ಅಲ್ಲಿ. ಕರೆಕ್ಟ್, ಈ ಕಿಚಡಿ ಸರ್ಕಾರ ಆಗಲಾಗಿ ಲೋಕಸಭೆ ಹೊಡ್ತಾ ಇತ್ತು ಸತ್ಯ. ನೀವಾಗಲೇ ಇನ್ನೊಂದು ಮಾತು ಹೇಳಿದ್ರು, ಇನ್ನೂ 3 ತಿಂಗಳಿದೆ, ಯಾವ ಥರ ಯೋಜನೆ ಕೊಟ್ಬಿಟ್ಟು ಏನೋ ಆಗುತ್ತೆ ಅಂತ. ಕರ್ನಾಟಕದಲ್ಲಿ ಗ್ಯಾರಂಟಿ ಜಾರಿ ಮಾಡೋದು ಕರ್ನಾಟಕದ ಕಾಂಗ್ರೆಸ್ನೇ ಜನ ವೋಟ್ ಹಾಕಲಿಲ್ಲ. ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಗ್ಯಾರಂಟಿ ಜಾರಿ ಮಾಡಿದಂಥ ಕಾಂಗ್ರೆಸ್ಗೆ ಜನ ದೊಡ್ಡ ಮಟ್ಟದ ಬೆಂಬಲಿಸಿಲ್ಲ. ಬಟ್ ಅದು ವಿಧಾನಸಭೆ ಎಲೆಕ್ಷನಲ್ಲಿ ಸ್ವಲ್ಪ ವರ್ಕೌಟ್ ಆಯ್ತು ಸರ್, ಇವರು 5 ಪಂಚ ಗ್ಯಾರಂಟಿಗಳು. ಅದೇ ನಾನು ನಿಮಗೆ, ಬಟ್ ಲೋಕಸಭೆಯಲ್ಲಿ ಉಲ್ಟಾ ಆಯ್ತು. ಅದನ್ನೇ ಹೇಳ್ತಾ ಇರೋದು, ನರೇಂದ್ರ ಮೋದಿ ಹಿಂದುತ್ವ ಈ ಲೆಕ್ಕಾಚಾರಗಳು RSS ದಾನ ನಾಗ್ಪುರ ಗೊತ್ತಲ್ಲ. ಹೌದು, ನಾಗ್ಪುರ ಕೇಂದ್ರೀಕೃತ RSS ಕೇಂದ್ರ ಸ್ಥಾನ. ಅದು ಕೇಂದ್ರ ಸ್ಥಾನ, ಅಲ್ಲಿಯವರೇ ಲೋಕಸಭೆಯಲ್ಲಿ ವೋಟ್ ಹಾಕಲಿಲ್ಲ. ಲೋಕಸಭೆ ತುಂಬ ಮೇನ್ ವಿಧಾನಸಭೆಗಿಂತ, ಲೋಕಸಭೆಯಲ್ಲೇ BJP ಮಣ್ಣು ಮುಗಿಸೋರು ಜನ ಇನ್ನೂ 9 ಸೀಟ್ ಸರ್ ಬಂದಲ್ಲಿ ಅಲ್ವಾ. ಹೌದು, ವಿಧಾನಸಭೆಯಲ್ಲಿ ಅದು ಅಸಾಧ್ಯವಾದ ಮಾತು ಅಂತ. ಇನ್ನು 3 ತಿಂಗಳಲ್ಲಿ ಏನೇ ಘೋಷಣೆ ಮಾಡಿ ಏನೇ ಮಾಡಿದ್ರು ಕೂಡ ಆ ಬದಲಾವಣೆ ಆಗುತ್ತೆ ಅನ್ನೋದಿಲ್ಲ. ಬಿಕಾಸ್ ನಾವು ಅಲ್ಲಿ ಮಹಾರಾಷ್ಟ್ರ ರಿಲೇಟೆಡ್ ಒಂದಷ್ಟು ಜನ ಮಾತಾಡಬೇಕಾದ್ರೆ ಅಲ್ಲಿ ರಿಪೋರ್ಟ್ಗಳು ನೋಡಬೇಕಾದ್ರೆ BJP ಮೈತ್ರಿಕೂಟಕ್ಕಿಂತ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೌದು ಒಂದು ಪೂರಕವಾದ ವಾತಾವರಣ ಇದೆ ಅನ್ನೋ ಚರ್ಚೆ ಇದೆ. ಮತ್ತು ಅದು ಸತ್ಯ ಕೂಡ ಹೌದು, ಅದನ್ನು ಜನ ಲೋಕಸಭೆಯಲ್ಲಿ ನಿರೂಪಿಸಿದ್ದಾರೆ. ನಾನು ಒಂದಿಷ್ಟು ಲಾಸ್ಟ್ ಟೈಮ್ ಮೊನ್ನೆ ಈ ಸದ್ಯದ ಮಟ್ಟಿಗೆ ಸರ್ಕಾರ ಹಾಗೂ ಇನ್ನು ಸಕಾಲ ಸರ್ವೆ ವರದಿ ಕೊಟ್ಟಿದ್ದಿಲ್ಲ, ಅದಕ್ಕೂ ಪ್ಲಸ್ ಮೈನಸ್ ಒಂದಿಷ್ಟು ಹೇಳ್ಬಿಡ್ತೀನಿ ಸರ್. ಈಗ ಹೇಳ್ಬಿಡಿ ಹೇಳ್ಬಿಡಿ. ಏನಂದರೆ INDIA 203 ಇದೆ ಟೋಟಲ್ ಸದ್ಯದ ಮಟ್ಟಿಗೆ. ಅಂದರೆ ಸಕಾಲ ಕೊಟ್ಟಿರೋ ವರದಿ ಪ್ರಕಾರ ಈಗ 140 ಆಗುತ್ತೆ ಅಂತ NDA. ಅಂದರೆ ಈ BJP ಆಗಿರ್ಬೋದು, ಶಿಂದೆ ಆಗಿರ್ಬೋದು, ಅಜಿತ್ ಪವಾರ್ ಆಗಿರ್ಬೋದು, 3 ಸೇರ್ಕೊಂಡು 140 ಆಗುತ್ತಂತೆ. ಹಾಗೆ BJP ಓನ್ ಏಕಾಂಗಿಯಾಗಿ 95 ಸೀಟ್ ಗೆಲ್ತಂತೆ. ಕೊನೆ ಬಾರಿಗೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಒಂದಿಷ್ಟು ಕಡಿಮೆ ಆಗುತ್ತೆ, -8 ಅಲ್ಲಿಗೆ. ವಿನಾಯಕ್ ಏನು ಗೊತ್ತಾ, ಇವನು ಯಾರೋ LKG ಸ್ಟೂಡೆಂಟ್ ಕೊಟ್ಟಂಗೆ ಕೊಟ್ಟವನೆ. NCP ಪವಾರ್ ಬಣ 14% ವೋಟ್ ಶೇರು, 41 ಸೀಟು. NCP ಅಜಿತ್ ಬಣ 14% ಸೇಮೆ ವೋಟ್ ಶೇರ್, 18 ಸೀಟ್ ಅಂತೆ. ಅದೇ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ವೋಟ್ ಶೇರ್, ಅದನ್ನು ಹೇಳ್ತಾರೆ ನಿಮಗೆ. ಈ ಥರದ ವ್ಯತ್ಯಾಸಗಳು ಜಾಸ್ತಿ ಇದೆ. ಇದನ್ನು ಬಿಟ್ಟು ಪಕ್ಕಕ್ಕಿಟ್ಟು ಮಾತಾಡೋದೇ ಆದರೆ ಲೋಕಸಭೆ ಮೊನ್ನೆ ಚುನಾವಣೆ ಲೋಕಸಭೆ ಚುನಾವಣೆಯ ಫಲಿತಾಂಶ ನೋಡೋದೇ ಆದರೆ 48 ಸೀಟಲ್ಲಿ NDA ಮೈತ್ರಿಕೂಟಕ್ಕೆ ದಕ್ಕಿರೋದು 15-17 ಆಸುಪಾಸಿನ ಸ್ಥಾನ. ಕಾಂಗ್ರೆಸ್ 19 ಗೆದ್ದಿದೆ ಸರ್. ಕಾಂಗ್ರೆಸ್ಸು NCP ಶರದ್ ಪವಾರ್ ಬಣ, ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮೇಲುಗೈ ಸಾಧಿಸಿದೆ. ಇವೆಲ್ಲವೂ ನೋಡಿದಾಗ 288 150-180 ಸೀಟ್ಸ್ INDA ಮೈತ್ರಿಕೂಟಕ್ಕೆ, 100-100 ಆಸುಪಾಸಲ್ಲಿ BJP ಮೈತ್ರಿಕೂಟಕ್ಕೆ ಆಗುವಂಥ ಸಾಧ್ಯತೆ ಇದೆ. ನಾವಿಲ್ಲಿ ಯಾವುದೋ ಸಕಾಲ್ ಸರ್ವೆ ಇವೆಲ್ಲ ಆಕ್ಸಿಸ್ ಮೈ ಇಂಡಿಯಾ ಚಾಣಾಕ್ಯನ ದಬಾಕೊಬಿಟ್ಟೆ ಸರ್ ಲೋಕಸಭೆಯಲ್ಲಿ. ನಾನು ಚಾಣಾಕ್ಯದ ಏನೋ ಆಗತ್ತೆ ಅಂತ ಕಾಯ್ತಾ ಇದೆ. ಹಾಗಾಗಿ ಎಲ್ಲವೂ ಲೆಕ್ಕಾಚಾರ ಉಲ್ಟಾ ಪಲ್ಟಾ ಆಗಿರೋ ಟೈಮಲ್ಲಿ ಅದೇ ಹೇಳೋದು, ಜನ ಮಹಾರಾಷ್ಟ್ರದ ಮನಸ್ಥಿತಿ ಒಂದು 10 ಜನದಲ್ಲಿ 10 ಜನ ಲೋಕಸಭೆಗೆ ಓಟ್ ಹಾಕಿದ್ರೆ BJP ವಿಧಾನಸಭೆ ಬಂದಾಗ 7-6 ಇಳಿಯುತ್ತಿತ್ತು. ಈಗ ಲೋಕಸಭೆಯಲ್ಲೇ 5 ಜನ ಹಾಕೋರೆ ವಿಧಾನಸಭೆಗೆ 3 ಜನ ಹಾಕ್ಬೋದೇನೋ ಅನ್ನೋ ದಾಟಿ. ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಮತ್ತೆ NDA ಮೈತ್ರಿಕೂಟದ ವಿಧಾನಸಭೆಯಲ್ಲಿ ಅಧಿಕಾರ ಹಿಡಿಯುತ್ತೆ ಅನ್ನೋದು ಸುಳ್ಳು ಅನ್ನೋದು ಸೂರ್ಯಚಂದ್ರಷ್ಟೇ ಸತ್ಯ ಅಂತ ಭಾಳ ಜನ ಹೇಳ್ತಾರೆ. 3 ತಿಂಗಳೇನೋ ಪಿಕಪ್ ಆಗ್ಬಿಡುತ್ತಾ, ಸಾಧ್ಯತೆಗಳು ತೀರಾ ಕಡಿಮೆ. ಈ ಮೈತ್ರಿ ಮಾಡ್ಕೊಳ್ಳದೆ ಕಾಯ್ದು ಬಿಟ್ಟಿದ್ರೆ ಅದೇ ಸರ್ಕಾರ ಬಿದ್ದೋಗಿರೋದು ಏನೋ ಆಗಿರೋದು. ಆದರೆ ಸರ್ಕಾರ ಬೆಳೆಸತ್ತಲ್ಲ ಎಕ್ಸ್ಪರ್ಟ್ ಅಮಿತ್ ಶಾ ಮೋದಿ, ಯಸ್ ಒಡಿರಿ ಕರ್ಕ ಬನ್ನಿ, ಇದೇ ಆಗ್ತಾ ಇತ್ತು. ಸೊ ಅದು ದೊಡ್ಡವರ್ತ ಆಗೋ ಸಾಧ್ಯತೆ ಇದೆ. ಬಟ್ ಪದೇ ಪದೇ ಮೋದಿ ಮುಖ ನೋಡ್ಕೊಂಡು ಎಲ್ಲಿ ತನಕ ಜನ ವೋಟ್ ಹಾಕ್ತಾರೆ? ಈ ಸರಿ ಮೋದಿಗೆ ಹಾಕಲಿಲ್ಲ, ಇನ್ನು ಮೋದಿ ಮುಖ ನೋಡ್ಕೊಂಡು ವಿಧಾನಸಭೆಗೆ ಹಾಕ್ತಾರೆ.
ಎಸ್ ವೀಕ್ಷಕರು ತಾವೇನು ಹೇಳ್ತೀರಿ, ಮಹಾರಾಷ್ಟ್ರದಲ್ಲಿ ಮೋದಿ ಮ್ಯಾಜಿಕ್ ಕೂಡ ನಡೆದಿಲ್ಲ, ಲೋಕಸಭೆಯಲ್ಲಿ ಇನ್ನ ಸೋಲ್ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಇನ್ನ ಸೋಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು. ಲೋಕಸಭೆಯ ಫಲಿತಾಂಶದ ಪ್ರಕಾರ ನೋಡೋದೇ ಆದರೆ ಮೋರ್ ದೆನ್ 150-180 ಸೀಟ್ಸ್ INDA ಮೈತ್ರಿಕೂಟಕ್ಕೆ ಬರುತ್ತೆ, 180 ಆಸುಪಾಸಲ್ಲಿ BJP ಮೈತ್ರಿಕೂಟ ಗೆಲ್ಲುತ್ತೆ ಅನ್ನೋ ಸಂಖ್ಯಾಬಲದ ಲೆಕ್ಕಾಚಾರ ಆಯಿತು. ಬಟ್ ಸಕಾಲ ಅನ್ನೋ ಒಂದು ಸರ್ವೆ ಒಂದಷ್ಟು ವ್ಯತ್ಯಾಸಗಳು ಭಾಳ ಇದೆ, ಹಾಗಾಗಿ ಆ ಅಕ್ಯುರಸಿ ಬಗ್ಗೆ ನನಗೆ ಡೌಟ್ ಇದೆ. ಸರಿ, ತಾವೇನು ಹೇಳ್ತೀರಿ, ಮಹಾರಾಷ್ಟ್ರದಲ್ಲಿ INDA ಮೈತ್ರಿಕೂಟ ಗೆಲ್ಲುತ್ತಾ NDA ಗೆಲ್ಲುತ್ತಾ, ತಮ್ಮ ಅಭಿಪ್ರಾಯ ಏನು? ಈ ರೀತಿ ಸರ್ಕಾರವನ್ನು ಕಡಿವಿ ಸರ್ಕಾರ ತಂದು ಮಾಡಿ ಬೆಳೆಸುವಂಥದ್ದು ಅನಿವಾರ್ಯತೆ ಎಷ್ಟು ಮಟ್ಟಕ್ಕಿದೆ, ಈ ಥರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.